ಅರ್ಜುನನ ಮೊಮ್ಮಗನಾದ ಜನಮೇಜಯನು ಶಾಪಗ್ರಸ್ತನಾಗಿದ್ದಾಗ ಈ ಪ್ರದೇಶದಲ್ಲಿ ನೆಲೆಸಿದ್ದನು ಎನ್ನುವ ಪ್ರತೀತಿ ಇದೆ ಆಗ ಈ ಪ್ರದೇಶವನ್ನು ಸಿಂಹಾಸನಪುರಿ ಎಂದು ಕರೆಯುತ್ತಿದ್ದರು ವಿಜಯನಗರದ ಬುಕ್ಕನಾಯಕನು ತನ್ನ ವಿಜಯೋತ್ಸವದ ನೆನಪಿಗಾಗಿ ಈ ಪ್ರದೇಶದಲ್ಲಿ ಚಿಕ್ಕ ಪಟ್ಟಣವೊಂದನ್ನು ಕಟ್ಟುತ್ತಾನೆ ಸುಂದರವಾಗಿರುವ ಈ ಪಟ್ಟಣವನ್ನು ಚನ್ನಪಟ್ಟಣ ಎಂದು ಕರೆಯುತ್ತಾನೆ ಮುಂದೆ ಈ ಸ್ಥಳವು ಸಂಜೀವ ಕೃಷ್ಣಪ್ಪ ನಾಯಕನ ಪಾಳೆಗಾರಿಕೆಯಲ್ಲಿರುತ್ತದೆ ಒಮ್ಮೆ ಕೃಷ್ಣಪ್ಪ ನಾಯಕ ಪ್ರಯಾಣಕ್ಕೆ ಹೊರಟಿರುವಾಗ ಮೊಲ ಅಡ್ಡ ಬಂದಿದ್ದನ್ನು ಅಪಶಕುನವೆಂದು ಎಣಿಸಿ ಪ್ರಯಾಣವನ್ನು ಸ್ಥಗಿತಗೊಳಿಸಿ ಹಿಂದಿರುಗುತ್ತಾನೆ ಅಪಶಕುನದ ಚಿಂತೆಯಲ್ಲಿದ್ದ ಕೃಷ್ಣಪ್ಪನು ಮಲಗಿರುವಾಗ ಕನಸಿನಲ್ಲಿ ಹಸನ್ಮುಖಿಯಾದ ದೇವಿಯ ದರ್ಶನವಾಗುತ್ತದೆ ದೇವಿಯು ತಾನು ಹುತ್ತದ ರೂಪದಲ್ಲಿರುವ ಸ್ಥಳದ ಗುರುತನ್ನು ಹೇಳಿ ಅಲ್ಲಿ ಗುಡಿಯನ್ನು ಕಟ್ಟು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾಳೆ ಆ ಸ್ಥಳವನ್ನು ಹುಡುಕಿ ಕೃಷ್ಣಪ್ಪ ನಾಯಕನು ಗುಡಿಯನ್ನು ಕಟ್ಟುತ್ತಾನೆ ಅದೇ ಗುಡಿಯು ಇಂದು ಹಾಸನಾಂಬೆಯ ದೇವಸ್ಥಾನವೆಂದು ವಿಶ್ವಪ್ರಸಿದ್ಧಿಯಾಗಿದೆ ದೇವಿಯು ಕನಸಿನಲ್ಲಿ ಹಸನ್ಮುಖಿ ರೂಪದಲ್ಲಿ ಬಂದಿದ್ದರಿಂದ ಈ ಸ್ಥಳವನ್ನು ಹಸನ್ ಎಂದು ಕರೆಯಲು ಪ್ರಾರಂಭಿಸಿ ಕಾಲಾನಂತರದಲ್ಲಿ ಹಾಸನವಾಗುತ್ತದೆ